ಕ್ಷೇತ್ರದಲ್ಲಿ ಇಡೀ ದಿನ ಪ್ರವಾಸ ಮಾಡ್ತಾ ಇದ್ರೆ, ವಿವಿಧ ಕೋಟಿ ಕಾಮಗಾರಿಗಳು ಚಾಲನೆ ಕೊಡ್ತಾ ಇದ್ರೆ, ಎಷ್ಟು ಕೋಟಿ ಅನುದಾನ ಬಂದಿದೆ ಸರ್ ಚನ್ನಪಟ್ಟಣಕ್ಕೆ? ನಾನು ಸಾಯಂಕಾಲ ಮಾತಾಡ್ತೀನಿ, ಎಲ್ಲ ಡೀಟೇಲ್ ನಿಮಗೆ ತಿಳಿಸ್ತೀನಿ. ಈಗ ಭಾಳ ವರ್ಷದಿಂದ ಇಲ್ಲೊಂದು ಸ್ಟೇಡಿಯಂ ಆಗಬೇಕು ಅಂತ ಒಂದು ಇತ್ತು, ಭಾಳ ಸಮಸ್ಯೆ ಇತ್ತು, ಎಲ್ಲ ಬಗೆಹರಿಸಿದ್ದೀವಿ. 9 ಕೋಟಿ ವೆಚ್ಚ ರೂಪಾಯಿದು ಸ್ಟೇಡಿಯಮ್ಮು ಇಲ್ಲಿ ಪ್ರಾರಂಭ ಆಗ್ತದೆ. ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ತಮ್ಗೆ ಗೊತ್ತಿದೆ, ಸೈಟ್ ಹಂಚಂತ ಕಾರ್ಯಕ್ರಮ ಎಲ್ಲ ಇವತ್ತು ಚಾಲನೆ ಆಗ್ತಾಯಿದೆ. ನಗರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳಿಗೆ ನಮ್ಮ ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ, ರಹೀಂ ಖಾನ್ ಬಂದಿದ್ದಾರೆ, ಅವರು ಇದಕ್ಕೆ ಸಿ ಎಮ್ ಸಿಗೆ ಮಂತ್ರಿಗಳಿದ್ದಾರೆ. ಅವ್ರ ಎರಡು ಇಲಾಖೆಯಲ್ಲೂ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಇವತ್ತು ಇದ್ಕೊಂಡಿದ್ದೇವೆ. ಸೊ ಇಡೀ ಸರ್ಕಾರ ಚನ್ನಪಟ್ಟಣದ ಬದಲಾವಣೆಗೆ ಪಣ ತೊಟ್ಟಿದೆ, ಸಂಕಲ್ಪ ಮಾಡಿದೆ. ಆ ಕೆಲಸ ರಾಜಕಾರಣನೇ ನಮಗೆ ಮುಖ್ಯ ಅಲ್ಲ, ಈ ಜನರ ನಾವು ಭಾಳ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡಿ ಇಟ್ಕೊಂಡಿದ್ದೋ, ಹಿಂದೆ ಆಗಿರಲಿಲ್ಲ. ಈಗ ಒಂದು ನಮಗೊಂದು ಅವಕಾಶ ಸಿಕ್ಕಿದೆ, ಈ ಜನರ ಸೇವೆ ಮಾಡೋಕ್ಕೆ ನಾವು ಅರ್ಜಿ ಸ್ವೀಕಾರ ಮಾಡಿದ್ರೆ ಸರ್, ಎಲ್ಲರೂ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಅರ್ಜಿ ಕೊಟ್ಟು, ಅದನ್ನೆಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ಕೊಂಡಿದ್ದಾರೆ, ಅದೆಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಉತ್ತರ ಹೋಗ್ತಾ ಇದೆ. ಅವ್ರದ್ದೇನು ಖಾತೆ ಸಮಸ್ಯೆ ಇರ್ಬೋದು, ಸೈಟ್ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು, ಪೆನ್ಷನ್ಗಳ ಸಮಸ್ಯೆ ಇರ್ಬೋದು, ಊರಿನ ಅಭಿವೃದ್ಧಿ ಕೆಲಸ ಇರ್ಬೋದು, ಎಲ್ಲ ಒಂದೊಂದೇ ಅಟೆಂಡ್ ಮಾಡ್ತಾರೆ. ಸದಸ್ಯರುಗಳು ಬಂದಿದ್ದಾರೆ ಕಾಂಗ್ರೆಸ್ಗೆ, ಇದೇನು ಆಪರೇಷನ್ ಕಾಂಗ್ರೆಸ್ ಇಲ್ಲ ಅವರೇ ಬಂದಿದ್ದಾರೆ? ಆಮೇಲೆ ಮಾತಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.